ಚಿಲ್ಡ್ರನ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ ಚಿಲ್ಡ್ರನ್ಸ್, ನೀವು ಕಳೆದ ಕ್ಲಾಸಲ್ಲಿ ವೀಕ್ ನೇಮ್ ಮಂತ್ ನೇಮ್ ಕಲ್ತ್ರಿ. ಈಗ ಮೋರ್ ದ್ಯಾನ್ ಪ್ಲಸ್ ಒನ್ ಮೋರ್ ದ್ಯಾನ್ ಅಂದರೆ ಈಗ ನಾವು ಇಲ್ಲಿ ನಾನು ಒಂದು ಸಣ್ಣ ಸಣ್ಣ ಸರದಾರ ಒಂದು ಗುಂಡನ್ನು ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದರೆ ನಾನಿಲ್ಲಿ 1, 2, 3, 4, 5, 6 ರೌಂಡ್ ಹಾಕಿದ್ದೀನಿ ಸರ, ಒಂದು ಚಿಕ್ಕ ಪುಟ್ಟ ಸರ ಥರ ಮಾಡಿದ್ದೀನಿ. ಇದರಲ್ಲಿ ನೀವು ಸರನೇ ಅಂತ ಇಲ್ಲ, ನಿಮಗೆ ಇಷ್ಟವಾದ ಯಾವ ಚಿತ್ರ ಬೇಕಾದ್ರೂ ಬರಿಬೋದು. ಹಾಗೆ ಇಲ್ಲಿ ನಾನು 6 ಮಾತ್ರ ರೌಂಡ್ ಹಾಕ್ಬಿಟ್ಟು ಇಲ್ಲಿ 7 ಅಂತ ಬರೆದಿದ್ದೀನಿ. 6 ರೌಂಡ್ ಹಾಕಿಬಿಟ್ಟು 7 ಅಂತ ಬರೀತಿದ್ದೀನಿ. ಇಲ್ಲಿ 7 ಹಾಕಬೇಕು ಅಂದರೆ ನಾನು ಇಲ್ಲಿ ಏನು ಮಾಡಬೇಕು? ಇವಾಗ ನಾನು ಇಲ್ಲಿ ಮತ್ತೆ ಇನ್ನೊಂದು ಇದೇ ಥರದ ಪುಟ್ಟ ಸರ್ಕಲ್ ಹಾಕ್ತೀನಿ. ಏನು ಹಾಕಿದೆ ಇಲ್ಲಿ ನಾನು ಪುಟ್ಟ ಇನ್ನೊಂದು ಸರ್ಕಲ್ ಆದರೆ ಇದು 7 ಆಗುತ್ತೆ ನೋಡಿ. 1, 2, 3, 4, 5, 6, 7 ಅಲ್ವಾ. ನಾನು ಇಲ್ಲಿ 1 ಮೋರ್ ದ್ಯಾನ್ ಅಂತ ಬರೆದಿದ್ದೀನಿ. ಒಂದನ್ನು ಮಾತ್ರ ಸೇರಿಸಬೇಕು, ಒಂದನ್ನು ಮಾತ್ರ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ 1, 2, 3, 4, 5, 6, 7, 8 ಸರ್ಕಲ್ಸ್ ಅಂದರೆ ಒಂದು ಚಿಕ್ಕ ಸರ ಮಾಡಿದ್ದೀನಿ. ಆದರೆ ಅದರಲ್ಲಿ ಇಲ್ಲಿ ಎಷ್ಟಿದ್ದಾವೆ? 8 ಮಾತ್ರ ಇದ್ದಾವೆ. ಎಷ್ಟಿದ್ದಾವೆ? 8 ಸರ್ಗಳು ಮಾತ್ರ ಇದ್ದಾವೆ. ಅದಕ್ಕೆ ನಾನು ಇನ್ನೂ ಒಂದು ಈ ರೀತಿ ಗುಂಡು ಮತ್ತೊಂದು ಗುಂಡನ್ನು ಸೇರಿಸಿದಾಗ ಈಗ ಕೌಂಟ್ ಮಾಡಿ 1, 2, 3, 4, 5, 6, 7, 8 ನಾನಿಲ್ಲಿ ಸಂಖ್ಯೆನ ಮಾತ್ರ ಬರೆದಿದ್ದೀನಿ. ಇಲ್ಲಿ ಒಂದು ಮೈನಸ್ ಅಂದರೆ ಒಂದು ಕಮ್ಮಿ ರೌಂಡ್ ಅಥವಾ ಒಂದು ಕಮ್ಮಿ ಗುಂಡನ್ನು ಹಾಕಿದ್ದೀನಿ. ಇದು ಒಂದು ಸರ, ಇದರಲ್ಲಿ ನಾನು ಒಂದೊಂದೇ ಸುತ್ತು ಕಮ್ಮಿ ಹಾಕಿ ಇಲ್ಲಿ ಸಂಖ್ಯೆ ಕೊಟ್ಟಿದ್ದೀನಿ. ನೀವು ಅದಕ್ಕೆ ಪ್ಲಸ್ ಇನ್ನೊಂದು ಈ ರೀತಿ ಸೇರಿಸಿ ಬರೆದು ಈ ರೀತಿ 9 ನಾನು ಯಾವ ಎಷ್ಟು ಸಂಖ್ಯೆ ಕೊಟ್ಟಿರ್ತೀನೋ ಅಷ್ಟು ಸಂಖ್ಯೆ ಎಷ್ಟು ನೀವು ಬರೆದ್ಬಿಟ್ಟು ಇದನ್ನು ಸರಿ ಮಾಡಬೇಕು. ಓಕೆ, 1 ಮೋರ್ ಅಂದರೆ ಏನಪ್ಪ? ಪ್ಲಸ್ ಸೇರಿಸೋದು, ಒಂದಕ್ಕೆ ನಾವು ಕೊಟ್ಟಿರೋ ಸಂಖ್ಯೆಗೆ ಅದನ್ನು ಆ್ಯಡ್ ಮಾಡಬೇಕು ಅಲ್ವಾ. ನೋಡಿ, ಇಲ್ಲೂ ಅಷ್ಟೇ 5, 1, 2, 3, 4, 5 5 ಗುಂಡುಗಳನ್ನು ಕೊಟ್ಟಿದ್ದೀನಿ. ಇದು 6 ಆಗಿರ್ತೀವಿ. 6 ಆಗಬೇಕು ಅಂದ್ರೆ ಮಾಡೋದು, ನೀವು ಇಲ್ಲಿ ಇನ್ನೊಂದು ಬರೆಯೋದು. ಹಾಗೆ ಒಂದನ್ನು ಮಾತ್ರ ಮೋರ್ ದ್ಯಾನ್ 1 ಅಂದರೆ 1 ಮಾತ್ರ ಎಕ್ಸ್ಟ್ರಾ ಸೇರಿಸಬೇಕು, ಜಾಸ್ತಿ ಹಾಕೋಲ್ಲ. ಈಗ ನೀವು ಎಷ್ಟು ಸಂಖ್ಯೆ ಕೊಟ್ಟಿದ್ದೀನಿ ಅಷ್ಟನ್ನು ನೀವಿಲ್ಲಿ ಸೇರಿಸ್ತಾ ಹೋಗಬೇಕು. 1 ಮೋರ್ ದ್ಯಾನ್ ಓಕೆ. ಇಲ್ಲಿ ಕೂಡ ಹಾಗೆ ನೋಡಿ, ಇಲ್ಲಿ 7 ಇಲ್ಲಿ ಎಷ್ಟಿದ್ದಾವೆ? 1, 2, 3, 4, 5, 6, 7 ಇದ್ದಾವೆ. ನಾನು ನಂಬರ್ ಏನು ಕೊಟ್ಟಿದ್ದೀನಿ? 8 ಅಂತ ಕೊಟ್ಟಿದ್ದೀನಿ. ಅದು 8 ಆಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು? ಅದು 8 ಆಗಬೇಕು ಅಂತ ಅಂದರೆ ನೀವು ಇಲ್ಲಿ ಇನ್ನೊಂದು ಸರ್ಕಲ್ ಹಾಕಬೇಕು. ನಾನು ಹೇಳಿದೆ ನಾನು ಸರ್ಕಲ್ ಚಿಕ್ಕ ಸರನ ಥರ ಮಾಡ್ತಾ ಇದ್ದೀನಿ. ನೀವು ಇದ್ರ ಬದಲಿ ಯಾವುದೇ ಫಿಗರ್ ಬೇಕಾದರೂ ಹಾಕಿ 1 + 3 ಅಂದರೆ ಒಂದನ್ನು ಸೇರಿಸಿ ನಾನು ಬರೆದಿರುವ ಸಂಖ್ಯೆಗೆ ಸರಿಯಾಗಬೇಕು. ನಾನು ಬರೆದಿರುವ ಸಂಖ್ಯೆನೂ ಮತ್ತು ಇಲ್ಲಿ ಬರೆದಿರುವ ಚಿತ್ರವೂ ಕೂಡ ಎರಡು ಈಕ್ವಲ್ ಇರಬೇಕು. ಈಕ್ವಲ್ ಅಂದರೆ ಏನು ಗೊತ್ತಲ್ಲ ನಿಮಗೆ, ಏನು ಕಲ್ತಿದ್ದೀರಲ್ಲ, ಸಮಸಂಖ್ಯೆ, ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ ಅಲ್ವಾ. ಗ್ರೇಟರ್ ದ್ಯಾನ್, ಸ್ಮಾಲರ್ ದ್ಯಾನ್, ಈಕ್ವಲ್ಸ್ ಕಲ್ತಿದ್ದೀರಾ ನೀವೆಲ್ಲ? ಇದು ಈ ಸಂಖ್ಯೆಗೆ ಇದು ಈಕ್ವಲ್ ಆಗಬೇಕು ಅಂದರೆ ಎರಡು ಸಮ ಇರಬೇಕು ಅಂದರೆ ಇಲ್ಲಿ ಏನೋ ಸಂಖ್ಯೆ ಎಷ್ಟು ಸಂಖ್ಯೆ ಬಂದಿದ್ದೋ ಇಲ್ಲಿ ಅಷ್ಟು ಚಿತ್ರ ಇರಲೇಬೇಕು. ಜಾಸ್ತಿನೂ ಬರೆಯೋಗಿಲ್ಲ, ಯಾಕೆಂದರೆ ನಾನು ಎಷ್ಟು ಕೊಟ್ಟಿದ್ದೀನಿ ನೀವು ಅಷ್ಟೇ ಬರೀಬೇಕು. 1 ಮೋರ್ ಅಂದರೆ ನಾನು ಕೊಟ್ಟಿರುವ ಸಂಖ್ಯೆ. ನೋಡಿ, ಇಲ್ಲ ಅಷ್ಟೇ ನೋಡಿ, 1, 2, 3, 4, 5, 6, 7, 8, 9 ನಾನು ಇಲ್ಲಿ ಕೊಟ್ಟಿರುವ ಚಿತ್ರ 9 ಬಟ್ ಬರೆದಿರುವ ಸಂಖ್ಯೆ 10 ಅಲ್ವಾ. ಗೊತ್ತಾ, ಕೊಟ್ಟಿರುವ ಸಂಖ್ಯೆ 10 ಬರೆದಿರುವ ಚಿತ್ರ 9 ಹಾಗಾಗಿ ಅದು 10 ಆಗಬೇಕು ಅಂದರೆ ನೀವೇನು ಮಾಡಬೇಕು? 10 ಆಗಬೇಕು ಅಂದರೆ ನೀವಿಗೆ ಇನ್ನೂ ಒಂದು ರೌಂಡ್ ಹಾಕಬೇಕು. 1 ಮೋರ್ ಇನ್ನು ಒಂದು ಮಾತ್ರ ಸರ್ಕಲ್ ಹಾಕಿದ್ರೆ ಇದು 10 ಆಗುತ್ತೆ. ಈಗ ಕೌಂಟ್ ಮಾಡಿ, 1, 2, 3, 4, 5, 6, 7, 8, 9, 10 ಎಷ್ಟಿದ್ದಾವೆ ಸರ್ಕಲಲ್ಲಿ? ಮೊದಲೇ ಎಷ್ಟಿತ್ತು? 9 ಇತ್ತು. ಈಗ ಪ್ಲಸ್ 1 ಆ್ಯಡ್ ಮಾಡಿದಾಗ ಅದೆಷ್ಟಾಯಿತು? 10 ಆಯಿತು. ಈಕ್ವಲ್, ಇಲ್ಲಿ ಏನು ಸಂಖ್ಯೆ ಬರ್ತಿದ್ದೀನೋ ಅದಕ್ಕೆ ಇದು ಈಕ್ವಲ್ ಆಯಿತು. ನೋಡಿ, ನಾನು 1, 2, 3
ಕಿಲೋಮೀಟರ್ಗೆ ಈಗ ನಾವು ಸರ್ಕಲ್ ಹಾಕ ಅಲ್ವಾ. ಇಲ್ಲಿ ಏನು ಮಾಡಿದೆ, ಫೋರ್ ಅಂತ ಬರ್ದೆ. ಇಲ್ಲಿ ತ್ರೀ ಸರ್ಕಲ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಅಂತ ಬರ್ದೆ. ಇಲ್ಲಿ ಇನ್ನೆಷ್ಟು ಸರ್ಕಲ್ ಹಾಕ್ಬೇಕು ಹೇಳಿ ನೋಡೋಣ. ನಿಮಗೆ ಜಾಣ ಮಕ್ಕಳಲ್ವಾ, ಒಂದು ಮಕ್ಕಳಲ್ವಾ, ನಿಮಗೆಲ್ಲ ಬರೀಲಿಕ್ಕೆ ಬರುತ್ತೆ, ಈಗಾಗಲೇ ಓದಲಿಕ್ಕೆ ಬರುತ್ತೆ, ಇನ್ನೊಂದು ಎರಡು ತಿಂಗಳು ಶಾಲೆ ಕೂಡ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಇದನ್ನೆಲ್ಲ ಕಲಿತು ಬರಬೇಕು. ಆವಾಗ ಏನಿದ್ರು ರಿವಿಸನ್ ಅಷ್ಟೇ, ಯಾಕಂದ್ರೆ ಇಲ್ಲಿ ತನಕ ನಾವು ಕೊಟ್ಟಿರೋಂಥ ಬರೆಸಿರುವಂತಹ ಹೋಮ್ವರ್ಕ್ ಎಲ್ಲ ನೀವು ಮಾಡಿರಬೇಕು. ಮಾಡಿರ್ತೀರಾ? ಮಾಡಬೇಕು, ಅಷ್ಟೇ ಅಲ್ಲ ಮಾಡಬೇಕು. ಶಾಲೆ ಬರುವಾಗ ಪುಸ್ತಕಗಳನ್ನು ನಮಗೆ ಶಾಲೆಗೆ ತಂದು ಒಪ್ಪಿಸಬೇಕು. ಹಾಗಾಗಿ ಇಲ್ಲಿ ನೋಡಿ, ಒನ್ ಟೂ ತ್ರೀ ಸರ್ಕಲ್ ಇದೆ, ಇನ್ನೊಂದು ಫೋರ್ ಅಂತ ಬರೆದಿದ್ದೀನಿ. ಈಗ ಫೋರ್ ಆಗಬೇಕು, ಎರಡು ಈಕ್ವಲ್ ಆಗಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಸರ್ಕಲ್ ಹಾಕಬೇಕು. ಇವಾಗ ಎಷ್ಟಾಯಿತು, ಒನ್ ಟೂ ತ್ರೀ ಫೋರ್ ಪ್ಲಸ್ ಫೋರ್, ಓಕೆ. ಇಲ್ಲಿ ಒಂದನ್ನು ಆ್ಯಡ್ ಮಾಡಿದಾಗ ಈ ಸಂಖ್ಯೆ ಈ ಸಂಖ್ಯೆ ಸರಿಯಾಯಿತು, ಎರಡು ಸಮ ಆಯಿತಲ್ವಾ. ಇದಕ್ಕೆ ನಾವು ಒನ್ ಮೋರ್ ದ್ಯಾನ್ ಅಂದರೆ ಒಂದನ್ನು ಮಾತ್ರ ಸೇರಿಸುವುದು, ಜಾಸ್ತಿ ಅಲ್ಲ. ನಾನಿನ್ನು ಹೇಳ್ಕೊಡ್ತಾ ನಿಮಗೆ, ಒನ್ ಮೋರ್ ದ್ಯಾನ್ ಅಂದರೆ ಒಂದನ್ನು ಮಾತ್ರ ಸೇರಿಸಬೇಕು. ನಾನು ಕೊಟ್ಟಿರುವ ಸಂಖ್ಯೆಗೆ, ನಾನು ಕೊಟ್ಟಿರುವ ಚಿತ್ರಕ್ಕೆ ಇನ್ನೊಂದು ಸಂಖ್ಯೆ ಸೇರಿಸಿದ್ರೆ ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳ. ನೀವು ಇದನ್ನೆಲ್ಲ ಬರೀತಿರಲ್ವಾ, ನೋಡಿ ನೀವು ಚಿತ್ರ ಕೂಡ ಬರೀಬೋದು. ನೀವು ಇಟ್ಟಿರೋದಂತಹ ಯಾವುದೇ ಚಿತ್ರ ಕೂಡ ಬರೀಬೋದು. ನೀವು ನಾವು ಕೊಡುವಂತಹ ಹೋಮ್ವರ್ಕನ್ನು ಡೈಲಿ ಮಾಡಿ, ಡೈಲಿ ಮಾಡಿ ನನಗೆ ಸೆಂಡ್ ಮಾಡಿ, ಓಕೆ ಓಕೆ ಚಿಲ್ಡ್ರೆನ್ಸ್.